thank you ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಏಕಲವ್ಯನಿಗೆ ಅವ್ವ ಹೇಳಿದ್ದು ಏಕಲವ್ಯನನು ಬಲ್ಲರು ಎಲ್ಲರೂ ಕಾಡಕುಮಾರನು ಆತ ತನ್ನ ಹಟ್ಟಿ ಕಾಪಾಡಲಿಕ್ಕೆ ಬಿಲ್ವಿದ್ಯೆಯಲ್ಲಾದ ನಿಷ್ಣಾತ ಕೊಲ್ಲಬೇಕಲ್ಲ ಚಿರತೆ ಹುಲಿಗಳನ್ನು ಮೇಲೆ ಎಗರಿದಾಗ ಬಿಲ್ಲು ವಿದ್ಯೆಯಲ್ಲಿ ಅರ್ಜುನನನ್ನು ಮೀರಿಸಿದಂಥ ಹುಡುಗ ಕೇಳಿದ ತನ್ನ ಅಬ್ಬೆಯ ಈ ಮಗ ಹುಲಿ ಹೊಡೆಯಲು ಅನುಮತಿಯ ನಟಿಗೆ ಮುರಿದು ಮುದಿ ತಾಯಿ ಹೇಳಿದಳು ಭಲೇ ನನ್ನ ಹುಡುಗ ಒಳ್ಳೆಯದಾಯಿತು ಬೆರಳು ಕಳಕೊಂಡು ಬಿಲ್ಲ ಕಲಿತದ್ದು ಕಡೆಗೆ ಮೊನ್ನೆ ನಮ್ಮ ಗಬ್ಬದ ಹಸು ಬಲಿಯಾಯಿತು ಸಿಕ್ಕಿ ಪುಲಿಯ ಬಾಯಿಗೆ ಹುಲಿ ಹೊಡೆಯಲು ನಿನಗನುಮತಿ ಕೊಟ್ಟೆ ಶುರುವಾಗಲಿ ಕಾರ್ಯ ಆದರೆ ಒಂದು ಷರತ್ತು ಹುಲಿಯ ಬೇಟೆಯ ಅನುಮತಿ ಇದು ಅನಿವಾರ್ಯ ಮಹಾಗುರಿಕಾರ ನೀನು ಹುಲಿಯ ಹೊಡಿ ಹುಲಿಯ ಹೊಡಿ ಕಾಡು ನೊಯ್ಯದಂತೆ ಕಾಡು ನೋಯಿಸದೆ ಬೇಟೆ ಆದೀತೆ ಕಾಡಿತು ಹೊಸ ಚಿಂತೆ ಹುಲಿಯೂ ಕೂಡ ಕಾಡಿನ ಒಳ ವಿವರ ಅದರಬ್ಬರ ಬೊಬ್ಬೆ ಕಾಡ ನೋಯಿಸದೆ ಹುಲಿಯ ಹೊಡೆಯಲಾರೆ ಕ್ಷಮಿಸವ ಅಬ್ಬೆ ನೋವನ್ನು ಕವಿತೆಯನ್ನಾಗಿಸುವ ಅದ್ಭುತ ಕಲೆ ಮೈಗೂಡಿದೆ ಡಾಕ್ಟರ್ ಎಚ್ ಎಸ್ ಮೂರ್ತಿ ಅವರಿಗೆ ಅವರ ಮುಸ್ಸಂಜೆ ಹೊತ್ತು ಎನ್ನುವ ಕವನ ಸಂಕಲನದ ಒಂದು ಪದ್ಯವನ್ನು ಈಗಷ್ಟೇ ಓದಿದೆ ಇಲ್ಲಿ ಇರತಕ್ಕಂಥ ನೋವು ಕಾವ್ಯವಾಗಿರೋ ಹಾಗೆ ಇಡೀ ರಾಮಾಯಣವೇ ರೂಪುಗೊಳ್ಳೋದಕ್ಕೆ ಕಾರಣ ಆ ಎರಡು ಕ್ರೌಂಚ ಪಕ್ಷಿಗಳು ಸತ್ತಂಥ ನೋವು ಇಂಗ್ಲೀಷಲ್ಲೂ ಸಹ ಪೊಯೆಟ್ರಿ ಈಸ್ ಪಿಟಿ ಅನ್ನೋ ಮಾತು ಉಂಟು ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ ಆಫ್ ಸ್ಯಾಡೆಸ್ಟ್ ಥಾಟ್ ಅಂತ ಹೇಳ್ತಾರೆ ಹಾಗಾಗಿ ಬದುಕಲ್ಲಿ ನೋವು ನಲಿವು ಎರಡನ್ನೂ ಉಂಡಿರುವಂಥ ಡಾಕ್ಟರ್ ಯಶಸ್ವಿ ಅವರು ನೋವನ್ನು ಹೆಪ್ಪುಗಟ್ಟಿಸುವ ರೀತಿ ನಮ್ಮನ್ನು ಆಶ್ಚರ್ಯಗೊಳಿಸುತ್ತೆ ಈ ಒಂದು ಪುಸ್ತಕವನ್ನು ಬರೆಯಬೇಕಾದರೆ ಯಶಸ್ವಿ ಅವರ ಆಳವಾದ ಬದುಕು ಬರಹ ಎರಡೂ ಕಾರಣವಾಗುತ್ತೆ ಕಾವ್ಯ ಗದ್ಯ ಅನುವಾದ ವಿಮರ್ಶೆ ಸಿನಿಮಾ ನಾಟಕ ಆತ್ಮಚರಿತ್ರೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋ ಎಚ್ಎಸ್ವಿ ಅವರ ಒಂದು ಸೊಗಸಾದ ಕವನ ಸಂಕಲನ ಮುಸ್ಸಂಜೆ ಹೊತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಿರುವಂಥದ್ದು ಹಾಗಾಗಿ ಒಮ್ಮೆ ನಾವೆಲ್ಲ ಈ ಪುಸ್ತಕವನ್ನು ಓದಿದ್ರೆ ನೋವಿನ ಮತ್ತೊಂದು ಮುಖವನ್ನು ಸಹ ಅನಾವರಣ ಮಾಡಬಹುದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧೆಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ನಾನು ವಿಜಯನಗ ಬೆಂಗಳೂರು ವಿಜಯನಗರದಿಂದ ಬಂದಿದ್ದೇನೆ ನಾನು ಭಾವಗೀತೆಗಳನ್ನು ಹೇಳ್ತೀನಿ ಮತ್ತು ಪದಬಂಧವನ್ನು ಮಾಡುವುದು ನನ್ನ ತುಂಬ ಹವ್ಯಾಸ ಭಾನುವಾರದ ಪದ ಬಹಳ ಖುಷಿಯಾಗಿ ಮಾಡ್ತೀನಿ ಟಫ್ ಇರುತ್ತೆ ಮತ್ತು ನಾನು ಗೃಹಿಣಿ ಆಶಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಣ್ಣೇಗೌಡ ಅಂತ ಎಚ್ ಎಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಹವ್ಯಾಸ ಬಂದು ಪ್ರವಾಸ ಮಾಡೋದು ಪ್ಲಸ್ ಸೋಡೋಕು ಮಾಡೋದು ಮತ್ತು ಡೈಲಿ ನ್ಯೂಸ್ ಪೇಪರ್ ಅಣ್ಣೇಗೌಡ ಅವರಿಗೆ ಸ್ವಾಗತ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರಾವತಿ ಅಂತ ನಾನು ಬೆಂಗಳೂರಿನ ಯಲಹಂಕಾದಿಂದ ಬಂದಿದ್ದೀನಿ ನನ್ನ ಹವ್ಯಾಸ ಅಂದರೆ ಗಾರ್ಡನಿಂಗ್ ಮತ್ತು ಅಡುಗೆ ಮಾಡೋದು ಶರಾವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾರಿ ಸಂಪಾದಕರು ಸಿರಿಗೆರಿ ಯರಿ ಸ್ವಾಮಿ ಅವರು ಪ್ರಶ್ನೆ ಮೊದಲ ಪ್ರಶ್ನೆ ನಮ್ಮ ಸೌರಮಂಡಲದ ಒಳ ಗ್ರಹಗಳನ್ನು ಅಧ್ಯಯನ ಮಾಡಲು ಯಾವ ನೌಕೆಯನ್ನು ಕಳುಹಿಸಲಾಯಿತು ಆಯ್ಕೆಗಳನ್ನು ನೋಡೋಣ ಸಲ್ಯೂಟ್ ಮರೈನರ್ ಪಯೋನೀರ್ ವೆನೆರ ಭಜರೊತ್ತಿ ಉತ್ತರ ಕೊಡಿ ಮೊದಲಿಗೆ ಅಣ್ಣೇಗೌಡ ಉತ್ತರ ಶರಾವತಿಯವರು ಅಣ್ಣೇಗೌಡ ಪಯೋನೀರ್ ಪಯೋನೇರ್ ಪಯೋನೀರ್ ಆಯ್ಕೆ ಮೂರು ಶರಾವತಿಯವರು ಪಯೋನೇರ್ ಅದೇ ಉತ್ತರವಾ ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಮರೈನರ್ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಮರೈನರ್ ಅನ್ನೋ ಹೆಸರಿನ ಹತ್ತು ನೌಕೆಗಳನ್ನು ಕಳಿಸುತ್ತೆ ಅಮೆರಿಕ ದೇಶ ಇದು ಮಂಗಳ ಶುಕ್ರ ಬುಧಗ್ರಹಗಳನ್ನು ಅಧ್ಯಯನ ಮಾಡುತ್ತೆ ಅಮೆರಿಕದ ನಾಸಾ ಸಂಸ್ಥೆಗಾಗಿ ಜೆಟ್ ಪ್ರೊಪಲ್ಷನ್ ಲೆಬೋರೇಟ್ರಿ ಅನ್ನೋ ಸಂಸ್ಥೆ ನಿರ್ಮಿಸಿಕೊಡುತ್ತೆ ಈ ಮರೈನರ್ಗಳನ್ನು ಇದು ಆ ಗ್ರಹಗಳ ಹತ್ತಿರಕ್ಕೆ ಹೋಗುತ್ತೆ ಹೊರತು ಗ್ರಹದ ಮೇಲೆ ಇಳಿಯುವ ಯಾವುದೇ ಪ್ರಯತ್ನ ಮಾಡೋದಿಲ್ಲ ಆ ಗ್ರಹದ ಹತ್ತಿರಕ್ಕೋಗಿ ಅದರ ಅಷ್ಟೂ ಲಕ್ಷಣಗಳನ್ನು ಛಾಯಾಚಿತ್ರೀಕರಿಸಿ ಭೂಮಿಗೆ ಕಳಿಸುತ್ತೆ ಈ ಒಂದು ಕೆಲಸವನ್ನು ಮಾಡುತ್ತೆ ಈ ಮರೈನರ್ ಸರಣಿಯ ಗ್ರಹಗಳು ಇನ್ನೊಂದೇ ದಾರಿ ಡಾಕ್ಟರ್ ಕೆ ಕಾರಂತ ಅವರು ಬರೆದ ಕನ್ನಡ ಕಾದಂಬರಿ ಪ್ರಶ್ನೆ ಭಾರತ ಸರ್ಕಾರವು ಯಾವ ಸಂಸ್ಥೆಯ ಪುನರುಜ್ಜೀವನಕ್ಕಾಗಿ ಎಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಆಯ್ಕೆಗಳನ್ನು ನೋಡೋಣ ಬಿ ಎಸ್ ಎನ್ ಎಲ್ ಹೇಳಿ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಆಯ್ಕೆ ಎರಡು ಏರ್ ಇಂಡಿಯಾ ಎಚ್ ಎಂ ಟಿ ಐ ಡಿ ಬಿ ಐ ಎರಡನೇದಾಗಿ ಆಶಾ ಅವರು ಬಜರುತ್ತಿದ್ದಾರೆ ಐ ಡಿ ಬಿ ಐ ಐ ಡಿ ಬಿ ಐ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಬಿ ಎಸ್ ಎನ್ ಎಲ್ ಆಗಿತ್ತು ಈ ಉತ್ತರವನ್ನು ಅಣ್ಣೇಗೌಡ ಅವರು ಕೊಟ್ಟಿದ್ದಾರೆ ಇನ್ನೊಂದೇ ದಾರಿ ಈ ಕಾರಂತರ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ ಫೋರ್ ಜಿ ಮತ್ತು ಫೈವ್ ಜಿ ಏನೀಗಾಗಲೇ ಬಳಕೆಯಲ್ಲಿದೆ ಇದು ಎಲ್ಲ ಭಾರತೀಯರಿಗೂ ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಹಾಗಾಗಿ ಈ ಎರಡೂ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರೆ ವಾಸ್ತವದಲ್ಲಿ ಬಿ ಎಸ್ ಎನ್ ಎಲ್ ಅದ್ಭುತವಾದ ತಂತ್ರಜ್ಞಾನವನ್ನು ತಂತ್ರಜ್ಞರನ್ನು ಒಳಗೊಂಡಂಥ ಸಂಸ್ಥೆ ಯಾಕಂದರೆ ಚಂದ್ರಯಾನ ಮೂರು ಆಗೋದಕ್ಕೆ ಕಾರಣ ಬಿ ಎಸ್ ಎನ್ ಎಲ್ ಅವರು ಸಲ್ಲಿಸುವಂಥ ಸೇವೆ ಆದರೆ ಯಾಕೋ ಗೊತ್ತಿಲ್ಲ ಈ ಒಂದು ಸಂಸ್ಥೆ ಹಿಂದೆ ಬಿದ್ದಿದೆ ಇನ್ನು ಮುಂದಕ್ಕಾದರೂ ಇದು ತನ್ನ ಉದ್ದೇಶದ ಸೇವೆಯನ್ನು ನೀಡಲಿ ಅಂತ ಭಾವಿಸೋಣ ಕನಕ ಮುಸುಕು ಅಪರೂಪವಾದ ಸೊಗಸಾದ ಕಾದಂಬರಿ ಡಾಕ್ಟರ್ ಕೆ ಎನ್ ಗಣೇಶಯ್ಯ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಎಂ ಕ್ಯೂ ನೈನ್ ಬಿ ಪ್ರಿಡೇಟರ್ ಡ್ರೋನ್ ಇದನ್ನು ಯಾವ ದೇಶ ತಯಾರಿಸಿದೆ ಆಯ್ಕೆಗಳನ್ನು ನೋಡೋಣ ಜಪಾನ್ ರಷ್ಯಾ ಇಸ್ರೈಲ್ ಅಮೆರಿಕಾ ಮೊದಲಿಗೆ ಅಣ್ಣೇಗೌಡ ಆ ನಂತರ ಆಶಾ ಅಮೇರಿಕಾ ಅಮೇರಿಕಾ ಅಂತ ಹೇಳ್ತಾ ಇದ್ದಾರೆ ಆಶಾ ಅವರು ಅಮೇರಿಕ ಅಮೇರಿಕಾ ಉತ್ತರವನ್ನು ನೋಡೋಣ ಅಮೇರಿಕ ಸರಿಯಾಗಿದೆ ಕನಕ ಮುಸುಕು ಈ ಕಾದಂಬರಿ ಕೃತಿಯನ್ನು ಅಣ್ಣೇಗೌಡ ಅವರಿಗೆ ಕೊಟ್ಟಿದ್ದೇನೆ ಮೂವತ್ತೊಂದು ಡ್ರೋನ್ಗಳನ್ನು ನಮ್ಮ ದೇಶ ಖರೀದಿ ಮಾಡಿದೆಯಂತೆ ಇದು ಎರಡು ನಮೂನೆಗಳು ಇದರಲ್ಲಿ ಒಂದು ಸ್ಕೈ ಗಾರ್ಡಿಯನ್ ಅಂತ ಇನ್ನೊಂದು ಸಿ ಗಾರ್ಡಿಯನ್ ಅಂತ ಹೆಸರೇ ಸೂಚಿಸೋ ಹಾಗೆ ರಕ್ಷಣೆ ಕೊಡೋದು ಈ ಡ್ರೋನ್ಗಳ ಪ್ರಮುಖ ಕೆಲಸ ಈಗಾಗಲೇ ಸಿ ಗಾರ್ಡಿಯನ್ ನಮ್ಮ ದೇಶದ ನೌಕಾದಳದ ಸೇವೆಯಲ್ಲಿ ಇದೆ ಅದು ಒಂದೊಂದು ಡ್ರೋನ್ ಐದು ಸಾವಿರದ ಆರುನೂರ ಎಪ್ಪತ್ತು ಕೆ ಜಿಗಳಷ್ಟು ಭಾರವನ್ನು ಹೊತ್ತುಕೊಂಡು ಹಾರುತ್ತಂತೆ ಎಲ್ಲಿಯವರೆಗೆ ಹಾರುತ್ತೆ ಅಂತ ಹೇಳ್ತಂದರೆ ನಲವತ್ತು ಸಾವಿರ ಅಡಿ ಎತ್ತರಕ್ಕೆ ಹಾರುತ್ತಂತೆ ಎಷ್ಟು ಹೊತ್ತು ನಿರಂತರವಾಗಿ ಹಾರುತ್ತೆ ಅಂದರೆ ನಲವತ್ತು ಗಂಟೆಗಳವರೆಗೆ ಹಾರಬಲ್ಲದಂತೆ ಹಾಗಾಗಿ ಆಕಾಶದಲ್ಲಿ ಮತ್ತು ನೀರಿನ ಮೇಲೆ ಶತ್ರುಗಳು ಅವರ ಚಲನಬಲನ ಹೇಳಿದೆ ಪ್ರತಿಯೊಂದನ್ನೂ ನಮಗೆ ಮಾಹಿತಿ ಕೊಡಬಲ್ಲದು ಹಾಗೆಯೇ ಒಂದು ವೇಳೆ ನಾವೇನಾದರೂ ದಾಳಿಯನ್ನು ಮಾಡಬೇಕಾದರೆ ಈ ಡ್ರೋನ್ಗಳ ಮೂಲಕವೇ ದಾಳಿ ಮಾಡಲಿಕ್ಕೂ ಸಾಧ್ಯ ಇದೆ ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ ಕೆ ವಿ ರಾಧಾಕೃಷ್ಣ ಸಂಪಾದಿಸಿರುವ ಕೃತಿ ಪ್ರಶ್ನೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಸಂತ ತುಕಾರಾಮ್ ಚಿತ್ರವು ಯಾವ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆಯಿತು ಆಯ್ಕೆಗಳನ್ನು ನೋಡೋಣ ಕಂಚಿನ ಪದಕ ಚಿನ್ನದ ಪದಕ ಬೆಳ್ಳಿಯ ಪದಕ ಪ್ಲಾಟಿನಂ ಪದಕ ಮೊದಲಿಗೆ ಶರಾವತಿ ಆನಂತರ ಆಶಾ ಬೆಳ್ಳಿಯ ಪದಕ ಬೆಳ್ಳಿಯ ಪದಕ ಆಯ್ಕೆ ಮೂರು ಹೇಳಿ ಆಶಾ ಬೆಳ್ಳಿಯ ಪದಕ ಉತ್ತರವನ್ನು ನೋಡು ಬೆಳ್ಳಿಯ ಪದಕ ಉತ್ತರ ಸರಿಯಾಗಿದೆ ಇಸ್ರೇಲ್ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಶರಾವತಿ ಅವರಿಗೆ ರಾಜ್ಕುಮಾರ್ ಉದಯ್ ಕುಮಾರ್ ಕೆ ಎಸ್ ಅಶ್ವತ್ ಟಿ ಎನ್ ಬಾಲಕೃಷ್ಣ ಲೀಲಾವತಿ ರಾಜಶ್ರೀ ಇವರೆಲ್ಲ ಅಭಿನಯಿಸಿದ್ರು ಬಹಳ ಯಶಸ್ವಿಯಾದ ಚಿತ್ರ ಈ ಒಂದು ಚಿತ್ರದಲ್ಲಿ ಒಂದು ಬೆಂಕಿಯ ಸನ್ನಿವೇಶ ಬರುತ್ತಂತೆ ಭಕ್ತಿ ಪರವಶನಾಗಿ ಈ ತುಕಾರಾಮ್ ಪಾತ್ರಧಾರಿ ರಾಜ್ಕುಮಾರ್ ಅಭಿನಯಿಸ್ತಾ ಇರಬೇಕಾದ್ರೆ ಬೆಂಕಿ ಸುತ್ತಲೂ ಹತ್ಕೊಂಡು ಇನ್ನೇನು ಅವರಿಗೇ ತಾಗಬೇಕು ಆದರೂ ಬೆಂಕಿಯ ಜಳ ಗೊತ್ತಾಗದ ಹಾಗೆ ಅಭಿನಯದಲ್ಲಿ ಸಂಪೂರ್ಣವಾಗಿ ತನ್ಮಯರಾಗಿದ್ದರಂತೆ ಬಹಳ ಕಷ್ಟಪಟ್ಟು ರಾಜ್ಕುಮಾರ್ ಅವರನ್ನು ಈ ಒಂದು ಕ್ಲಿಸ್ತಕರ ಸನ್ನಿವೇಶದಿಂದ ಪಾರು ಮಾಡಬೇಕಾಯ್ತಂತೆ ತಲಾಂತರ ಎನ್ನುವ ಒಂದು ಸ್ವಗತ ಕಥನ ಛಾಯಾಪತಿ ದೊಡ್ಡ ಬಿದಿರೆ ಬರೆದಿರುವಂಥದ್ದು ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಪ ದ ದಿ ಪರದಾಡಿದ ಪರದಾಡಿದ ಪ್ರಯಾಣಿಕರು ಎಂಟು ಅಕ್ಷರ ಬೇಕು ನಮಗೆ ಪ್ರಯಾಣಿಕರು ಪ್ರಯಾಣಿಕರು ಪರದಾಡಿದ ಪ್ರಯಾಣಿಕರು ಹಣೆಗೌಡ ಶರಾವತಿ ಪರ ಪರದಾಡಿದ ಪ್ರಯಾಣಿಕರು ಉತ್ತರವನ್ನ ನೋಡು ಪರದಾಡಿದ ಪ್ರಯಾಣಿಕರು ಉತ್ತರ ಸರಿಯಾಗಿದೆ ತಲಾಂತರ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಆಶಾ ಅವರಿಗೆ ಯಾವ ಕಾಯಿಲೆ ಏನು ಮದ್ದು ಡಾಕ್ಟರ್ ವಸುಂಧರಾ ಬಹುಪತಿ ಬರೆದಿರುವಂಥ ಪುಸ್ತಕ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿದೆ ಮೂವತ್ತ್ನಾಲ್ಕು ಕೂಡು ಐವತ್ತೇಳು ಎಪ್ಪತ್ತೆಂಟು ಕಳೆ ಇಪ್ಪತ್ತಾರು ಹನ್ನೆರಡು ಗುಣಿಸು ಹದಿನಾಲ್ಕು ಇನ್ನೂರ ಎಂಬತ್ತೆಂಟು ಭಾಗಿಸು ಹನ್ನೆರಡು ತ್ರೀ ತ್ರೀ ಫಿಫ್ಟಿ ಫೈ ಅಣ್ಣೇಗೌಡ ಅವರು ಬಜರುತ್ತಿದ್ದಾರೆ ಅಂತಿಮ ಉತ್ತರ ಮುನ್ನೂರ ಐವತ್ತೈದು ಮೂರು ಐದು 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 ಆಶಾ ಮತ್ತು ಶರಾವತಿ ಲೆಕ್ಕಪೂರ್ಣವಾಗಿದ್ದರೆ ಬಜರುತಿ ಉತ್ತರ ಕೊಡಿ ಮೂರು ಅಂದರೆ ಮೂರು ಎರಡು ಹೊತ್ತಬೇಕಮ್ಮ ಮೂರು ಎರಡು ಐದು ಮೂರು ಎರಡು ಐದು ಮೂರು ಎರಡು ಐದು ಶರಾವತಿ ಮೂರು ಎರಡು ಐದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ತೊಂಬತ್ತೊಂದು ಐವತ್ತೆರಡು ನೂರತ್ತೆಂಟು ಇಪ್ಪತ್ನಾಲ್ಕು ಎಲ್ಲವನ್ನು ಕೂಡಿದ್ರೆ ಮುನ್ನೂರ ಮೂವತ್ತೈದು ಬಂತು ಇಪ್ಪತ್ತೈದಲ್ಲ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಸದನದಲ್ಲಿ ಭೂಪತಿ ಸಂಪಾದಕರು ಎಲ್ ಎನ್ ಮುಕುಂದರಾಜ್ ಹಾಗೂ ಪ್ರೊಫೆಸರ್ ಪದ್ಮಾ ಟಿ ಚಿನ್ಮಯಿ ಪ್ರಶ್ನೆ ಈ ವಿಜ್ಞಾನಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ವಿ ಆರ್ ಲಲಿತಾಂಬಿಕಾ ಮಂಗಳಾಮಣಿ ಮೌಮಿತಾ ದತ್ತ ಅನುರಾಧ ಟೀಕೆ ಮೊದಲಿಗೆ ಆಶಾ ಆನಂತರ ಅಣ್ಣೇಗೌಡ ಮೌನಿಕಾ ದತ್ತ ಮೌಮಿತಾ ದತ್ತ ಆಯ್ಕೆ ಮೂರು ಅಣ್ಣೇಗೌಡ ಆಯ್ಕೆ ನಾಲ್ಕು ಅನುರಾಧ ಟೀಕೆ ಅನುರಾಧ ಟೀಕೆ ಉತ್ತರವನ್ನು ನೋಡೋಣ ಮೌಮಿತಾ ದತ್ತ ಉತ್ತರ ಸರಿಯಾಗಿದೆ ಸದನದಲ್ಲಿ ಭೂಪತಿ ಈ ಒಂದು ಪುಸ್ತಕವನ್ನು ಆಶಾ ಅವರಿಗೆ ಕೊಟ್ಟಿದ್ದೇನೆ ಅಹಮದಾಬಾದಿನ ಇಸ್ರೋದಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶ ಹಾರಿಸಿದಂಥ ಓಷನ್ ಸ್ಯಾಟ್ ರಿಸೋರ್ಸ್ ಸ್ಯಾಟ್ ಹೈ ಸ್ಯಾಟ್ ಚಂದ್ರಯಾನ ಒಂದು ಮಂಗಳಯಾನ ಈ ಎಲ್ಲ ಯೋಜನೆಗಳಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದಾರೆ ಮೋಮಿತಿ ದತ್ತ ಅವರು ಹಾಗಾಗಿ ಇಸ್ರೋ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಲ್ಲಿ ಇವರು ಸಹ ಒಬ್ಬರು ಅಂತ ಹೇಳಬಹುದು ಮುಂದಿನ ಪುಸ್ತಕ ಕೃಷಿ ಸಂಭ್ರಮ ಡಾಕ್ಟರ್ ಜಿ ಶರಶ್ಚಂದ್ರ ರಾಣಡೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಬಾ ತಾ ಕೋ ನ ಟಿ ರೆ ನಿ ಲಿ ನೀ ಮೊದಲಿಗೆ ಅಣೆಗೌಡ ಆನಂತರ ಆಶಾ ಬಾನಿನಲ್ಲಿ ಕೋಟಿತಾರೆ ಬಾನಿನಲ್ಲಿ ಕೋಟಿತಾರೆ ಆಶಾ ಬಾನಿನಲ್ಲಿ ಕೋಟಿತಾರೆ ಉತ್ತರವನ್ನು ನೋಡು ಬಾನಿನಲ್ಲಿ ಕೋಟಿತಾರೆ ಉತ್ತರ ಸರಿಯಾಗಿದೆ ಕೃಷಿ ಸಂಭ್ರಮ ಈ ಒಂದು ಪುಸ್ತಕವನ್ನು ಅಣ್ಣೇಗೌಡ ಅವರಿಗೆ ಕೊಟ್ಟಿದ್ದೇವೆ ಈಗ ಮೂರು ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಸುಳುಹುಗಳು ಕಡ ತಂದ ದ್ವಿದಳ ಧಾನ್ಯ ಸಮುದ್ರ ದೇವಸ್ಥಾನದ ಪೌಳಿ ಕಡಲೆಕಾಳು ಕಾಳು ಉತ್ತರವನ್ನು ನೋಡೋಣ ಸರಿಯಾಗಿದೆ ಸಂಘಜೀವಿ ಇರುವೆಗಳು ಡಾಕ್ಟರ್ ಡಿ ರಾಜಗೋಪಾಲ್ ಬರೆದಿರುವಂಥದ್ದು ಕೊಟ್ಟಿದ್ದೇನೆ ಎರಡು ಉತ್ತರ ಕಡಲು ಕಡಲು ನಮಗೆ ಅವಕಾಶ ಸಿಗುತ್ತೆ ಅವರೇ ಹೇಳಿ ಕಡಲು 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 ಉತ್ತರವನ್ನು ನೋಡೋಣ ಕಡಲು ಸರಿಯಾಗಿದೆ ಪಂಡಿತ್ ಬಸವರಾಜ ರಾಜಗುರು ನಿಜಗುಣ ರಾಜಗುರು ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ ಮೂರೂ ಉತ್ತರ ಪ್ರಾಕಾರ ಪ್ರಾಕಾರ ಉತ್ತರವನ್ನು ನೋಡೋಣ ಪ್ರಾಕಾರ ದೇವಸ್ಥಾನದ ಪೌಳಿ ಸರಿಯಾಗಿದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಡಾಕ್ಟರ್ ಪಿ ಕೃಷ್ಣಪ್ಪ ಬರೆದಂತಹ ಪುಸ್ತಕ ಮೂರೂ ಪುಸ್ತಕ ಆಶಾ ಅವರಿಗೆ ದೊರೆತಿದೆ ಕೊನೆಯ ಘಟ್ಟ ಚಟ್ಪಟ್ ಚಿಂಕುರುಳಿ ಐದು ಪ್ರಶ್ನೆಗಳು ಈಗ ಮೊದಲ ಅವಕಾಶ ಆಶಾ ಅವರಿಗೆ ದೊರೀತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಹೊಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಸಾಯು ಬದುಕು ಸಾಯು ಮುಂದಿನ ಪ್ರಶ್ನೆ ಸುಗಂಧವುಳ್ಳ ಸುವಾಸನೆಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಕಮ್ಮನೆ ಕಮ್ಮರ ಕಮ್ಮನೆ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಅರ್ಜುನನಿಗೆ ದ್ರೌಪದಿಯನ್ನು ಬಿಟ್ಟು ಇನ್ನು ಎಷ್ಟು ಹೆಂಡತಿಯರಿದ್ದರು ಮೂವರು ನಾಲ್ವರು 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 ಮುಂದಿನ ಪ್ರಶ್ನೆ ಬಾ ಅಂದರೆ ಹಿಂದೆಯೇ ಬಂದೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಮಧ್ಯರಾತ್ರಿಯಲ್ಲಿ ಮಳೆ ಬರ್ತಿದೆ ಹವಾಮಾನ ಸುದ್ದಿಯ ಪ್ರಕಾರ ನಾಳೆ ಮತ್ತು ನಾಡಿದ್ದು ಮಳೆ ಇಲ್ಲವಂತೆ ಹೂ ಬಿಸಿಲು ಹೀರಬಹುದೇ ಇರಬಹುದು ಇರಬಹುದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಗೋತಾ ಹೊಡಿ ಸಾಯು ಸರಿಯಾಗಿದೆ ಎರಡು ಉತ್ತರ ಕಮ್ಮನೆ ಸರಿಯಾಗಿದೆ ಮೂರು ಉತ್ತರ ಮೂವರು ಸುಭದ್ರೆ ಚಿತ್ರಾಂಗದೆ ಮತ್ತು ಉಲೂಪಿ ತಾವು ನಾಲ್ಕು ಅಂದ್ರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಂದು ಬಾ ಅಂದರೆ ಮಿಂದು ಬಂದನಂತೆ ಹೇಳಿದ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ಕೊಂಡು ಬಂದ ಅಂತ ಐದನೇ ಪ್ರಶ್ನೆಗೆ ಉತ್ತರ ಇಲ್ಲ ಕತ್ತಲಿರುತ್ತೆ ಮಧ್ಯರಾತ್ರಿ ಅಂದ್ರೇನು ಅಲ್ಲಿ ಸರಿಯಾಗಿ ನಲವತ್ತೆಂಟು ಗಂಟೆ ಅಂದ್ರೇನು ಮತ್ತು ಮಧ್ಯರಾತ್ರಿ ಏನಾಗುತ್ತೆ ಹೂ ಹೂಬೆಸಲು ಹೇಗೆ ಬರಲಿಕ್ಕೆ ಸಾಧ್ಯ ಇದು ಆ ಶಬ್ದಗಳ ಜೊತೆ ಆಟವಾಡುವಂಥ ಒಂದು ಆಟ ಎಷ್ಟು ಸರಿ ಉತ್ತರ ಬಂತು ಮೂರಲ್ವಾ ಮೂರ ಎರಡಾ ಮೂರು ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೀವಿ ಅಣ್ಣೇಗೌಡರು ಸಿದ್ಧವಾಗಿದ್ದಾರಾ ಮೊದಲ ಪ್ರಶ್ನೆ ಗೋರಿ ತೋಡು ಎನ್ನುವ ನುಡಿಗಟ್ಟಿನ ಅರ್ಥವೇನು ಹಾಳು ಮಾಡು ಹಳ್ಳವನ್ನು ತೆಗೆ ಹಾಳು ಮಾಡು ಮುಂದಿನ ಪ್ರಶ್ನೆ ಪರಿಮಳ ಸುವಾಸನೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಕಮ್ಮಿತ್ತು ಹೊಮ್ಮಿತ್ತು ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಪಾಂಡು ಮಹಾರಾಜನಿಗೆ ಶಾಪ ಬಿತ್ತ ಮುನಿಯ ಹೆಸರೇನು ಖಿನ್ನಮ್ಮ ದೂರ್ವಾಸ ದೂರ್ವಾಸ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹಾಲಿನ ದುಡ್ಡು ಹಾಲಿಗೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಒಂದು ಸಂಖ್ಯೆ ಅದನ್ನು ದುಪ್ಪಟ್ಟುಗೊಳಿಸಿ ನಾಲ್ಕರಿಂದ ಗುಣಿಸಿ ಎಂಟರಿಂದ ಭಾಗಿಸಿ ಈಗ ಏನು ಉತ್ತರ ಬಂತು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಗೋರಿ ತೋಡು ಹಾಳು ಮಾಡು ಸರಿಯಾಗಿದೆ ಎರಡು ಉತ್ತರ ಪರಿಮಳ ಸುವಾಸನೆ ಕಮ್ಮಿತ್ತು ಕರ್ನಾಟಕಕ್ಕೆ ಆ ಹೆಸರು ಬರೋದಕ್ಕೆ ಕಮ್ಮಿತ್ತು ನಾಡು ಕಂಪನ್ನು ಹರಿಸುವ ನಾಡು ಶ್ರೀಗಂಧ ಬೆಳೆಯುವ ನಾಡು ಎನ್ನುವ ಅರ್ಥವೂ ಉಂಟು ಮೂರನೇ ಪ್ರಶ್ನೆಗೆ ಉತ್ತರ ಕಿಂದಮ ಆಗಿತ್ತು ದುರ್ವಾಸ ಅಂದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಲಿನ ದುಡ್ಡು ಹಾಲಿಗೆ ನೀರಿನ ದುಡ್ಡು ನೀರಿಗೆ ಐದನೇ ಪ್ರಶ್ನೆಗೆ ಉತ್ತರ ನೀವು ಮನಸ್ಸಿನಲ್ಲಿಟ್ಟುಕೊಂಡು ಒಂದು ಸಂಖ್ಯೆ ಇಟ್ಕೊಂಡು ಲೆಕ್ಕ ಹಾಕಿ ಅದೇ ಸಂಖ್ಯೆಯೇ ಉತ್ತರ ಬರುತ್ತೆ ಎಷ್ಟು ಸರಿ ಉತ್ತರ ಆಯಿತು ಒಂದು ಒಂದು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಯುಗಳ ಗೀತೆ ಎನ್ನುವ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ ಶರಾವತಿ ಅವರಿಗೆ ಈಗ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಜನ್ಮ ಜಾಲಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು ಚೆನ್ನಾಗಿ ಬೈಯುವುದು ಚೆನ್ನಾಗಿ ಹೊಗಳುವುದು ಚೆನ್ನಾಗಿ ಮಾಡುವುದು ಹೊಗಳುವುದು ಎರಡನೇ ಪ್ರಶ್ನೆ ಅಸ್ಥಿಪಂಜರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಕರಂಕ ಕರಂಗು ಕರಂಗು ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಪಾಂಡವರು ಯಾವ ನಗರವನ್ನು ಕಟ್ಟಿದರು ಹಸ್ತಿನಾವತಿ ಇಂದ್ರಪ್ರಸ್ಥ ಹಸ್ತಿನಾಪುರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಬಡವರನ್ನು ಕಂಡರೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನಾನು ಶಬ್ದ ಮಾಡುತ್ತಾ ರೂಪ ಬದಲಿಸುವೆ ದೊಡ್ಡವನಾಗುವೆ ಆದರೆ ನಾನು ಕಡಿಮೆ ತೂಗುವೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಜನ್ಮ ಜಾಲಾಡು ಅಂದರೆ ಚೆನ್ನಾಗಿ ಬೈಯೋದು ಎರಡು ಉತ್ತರ ಅಸ್ಥಿ ಪಂಜರ ಅಂದರೆ ಕರಂಕ ತಾವು ಕರಂಗು ಅಂದರೆ ಮೂರನೇ ಪ್ರಶ್ನೆಗೆ ಉತ್ತರ ಇಂದ್ರಪ್ರಸ್ಥವನ್ನು ಕಟ್ತಾರೆ ಹಸ್ತಿನಾವತಿಯನ್ನು ರಾಜ ಕಟ್ಟಿರ್ತಾನೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಡವರನ್ನು ಕಂಡರೆ ಬಿಲ್ಪತ್ರೆಯು ಮುಸುಗುಟ್ಟುತ್ತೆ ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಪಾಪ್ಕಾರ್ನ್ ಇದು ಸರಿಯಾದ ಉತ್ತರ ಆಗಿತ್ತು ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂದಿದೆ ಆಶಾ ಅವರಿಗೆ ದೊರೀತಾ ಇದೆ ಒಟ್ಟು ಮೂರು ನಾಲ್ಕು ಏಳು ಪುಸ್ತಕ ತಮಗೆ ದೊರೆತಿದೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಣ್ಣೇಗೌಡ ಅವರಿಗೆ ಸೊಗಸಾದ ನಾಲ್ಕು ಪುಸ್ತಕಗಳು ದೊರೆತಿವೆ ಸ್ವೀಕರಿಸಿ ಅಭಿನಂದನೆಗಳು ಶರಾವತಿ ಅವರಿಗೆ ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ ಒಳ್ಳೆ ಪುಸ್ತಕ ದೊರೆತಿದೆ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ